ಅಲ್ವೈಸ್ ವೆಲ್ಕಮ್ ಬ್ಯಾಕ್ ಟು ಎಕ್ಸಾಮ್ ಅಪ್ಡೇಟ್ಸ್ ಸೊ ಇವಾಗ ಕ್ಯಾಶುವಲ್ ರೌಂಡ್ ಅಥವಾ ಅಪ್ ರೌಂಡ್ ಬಗ್ಗೆ ಇನ್ಫಾರ್ಮೇಶನ್ ಅನ್ನು ನೋಡ್ಕೊಳ್ಳೋಕೆ ಟ್ರೈ ಮಾಡೋಣ ಸೊ ವೇದದ್ದು ಇದ್ರ ಬಗ್ಗೆ ಕೇಳ್ತಾ ಇದ್ರಿ ಮತ್ತೆ ವೇಟ್ ಕೂಡ ಮಾಡ್ತಾ ಇದ್ರಿ ಸೊ ನಮಗೆ ಇನ್ನೊಂದು ರೌಂಡ್ ಇರುತ್ತಾ ಅಥವಾ ಅಪ್ ರೌಂಡ್ ಇರುತ್ತಾ ಅಂತ ಸೊ ಲಾಸ್ಟ್ ಲಾಸ್ಟ್ ಇಯರ್ ಅಪ್ ರೌಂಡ್ ಇತ್ತು ಬಟ್ ಈ ವರ್ಷ ಕೂಡ ಇರ್ಬೋದು ಅಂತಾನೆ ಅನ್ಕೊಳ್ಳೋಣ ಬಟ್ ಇವಾಗ ನಮಗೆ ಇದಕ್ಕೆ ಯಾವ ಥರ ಇನ್ಸ್ಟ್ರಕ್ಷನ್ ಇರುತ್ತೆ ಮತ್ತೆ ಯಾವ ಕ್ಯಾಂಡಿಡೇಟ್ ಇದಕ್ಕೆ ಪಾರ್ಟಿಸಿಪೇಟ್ ಮಾಡ್ಬೋದು ಅದೆಲ್ಲ ಇನ್ಸ್ಟ್ರಕ್ಷನ್ ಅನ್ನು ಟ್ರೈ ಮಾಡೋಣ ಸೊ ಮುಂದೆ ಹೋಗಿಂದು ಮುಂಚೆ ಯಾರಾದರೂ ಚಾನಲ್ ಸೆಪ್ಟ್ ಹಾಕೊಂಡಿಲ್ಲ ಅಂದರೆ ಇವಾಗಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇದೇ ಥರ ನಿಮಗೆ ಎಲ್ಲ ಅಪ್ಡೇಟ್ಸ್ ಸಿಗ್ತಾ ಇರುತ್ತೆ ಸೊ ಇವಾಗ ನಾವು ಕ್ಯಾಶುಯಲ್ ವ್ಯಾಕೆನ್ಸಿ ರೌಂಡ್ ಬಗ್ಗೆ ಅಥವಾ ಅಪ್ ರೌಂಡ್ ಬಗ್ಗೆ ಇನ್ಸ್ಟ್ರಕ್ಷನ್ನ ನೋಡ್ಕೋಬೇಕಂತೇಳಿದರೆ ಇಲ್ಲಿ ಅಡಿಷನಲ್ ಇನ್ಸ್ಟ್ರಕ್ಷನ್ನ ಕೊಟ್ಟಿದ್ದಾರೆ ಮತ್ತೆ ಬೇರೆ ಎಲ್ಲ ಇನ್ಸ್ಟ್ರಕ್ಷನ್ ಕೂಡ ನೋಡ್ಕೋಣ ಸೊ ಇದರಲ್ಲಿ ಫಸ್ಟ್ ಬಂದ್ಬಿಟ್ಟು ನಿಮಗೆ ಕ್ಯಾಶುವಲ್ ವೇಕೆನ್ಸಿ ಇದ್ದಾಗ ನಿಮಗೆ ಫೀಸ್ ಸ್ಟಿಕ್ಚರ್ ಕೂಡ ಕೊಳಾಗುತ್ತೆ ಸೊ ನೀವು ಎಷ್ಟು ಫೀನೇ ಪೇ ಮಾಡಬೇಕು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡೋಕೆ ಅಂತೇಳಿ ನಿಮಗೆ ಸಪ್ರೇಟ್ ಆಗಿ ಫೀ ಸಚರ್ ಕೂಡ ಒಂದು ಲೀಸ್ಟ್ ಕೊಡ್ತಾರೆ ಸೊ ಅದನ್ನು ನೋಡ್ಕೊಂಡು ನೀವು ಫೀನೇ ಪೇ ಮಾಡಬೇಕು ಬಟ್ ಎಷ್ಟು ಫೀಸ್ ಇರುತ್ತೆ ಅದನ್ನು ನೀವು ಡಿ ಡಿ ರೂಪದಲ್ಲಿ ಪೇ ಮಾಡಬೇಕಾಗುತ್ತೆ ಇದನ್ನು ಚಲನ ಮಾಡಿಕೊಂಡು ಪೇ ಮಾಡೋದು ಅವಶ್ಯಕತೆ ಇರಲ್ಲ ಬಟ್ ಓನ್ಲಿ ಡಿ ಡಿಯನ್ನು ಅಷ್ಟೇ ಮಾಡಿಸ್ಬೇಕು ಸೊ ಡಿ ಡಿನ ಯಾರ ಹೆಸರು ಮೇಲೆ ಮಾಡಬೇಕಂತೇಳಿ ಅವರು ಅಡ್ರೆಸ್ ಕೂಡ ಕೊಟ್ಟಿರ್ತಾರೆ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಂತ ಡಿ ಡಿನ ಮಾಡಿಸಬೇಕು ಅದಾದಮೇಲೆ ಡಿ ಡಿ ಜೊತೆಗೆ ನಿಮ್ಮದು ಎಲ್ಲ ವರ್ನ ಡಾಕ್ಯುಮೆಂಟ್ನ ಸಬ್ಮಿಟ್ ಮಾಡಬೇಕಾಗುತ್ತೆ ಸೊ ನಿಮ್ಮದು ಕೆರಿಫಿಕೇಷನ್ ಶಿಲ್ಪಲ್ಲಿ ಯಾವ ಡಾಕ್ಯುಮೆಂಟ್ ಮೆನ್ಷನ್ ಮಾಡಿದರೆ ಆ ಎಲ್ಲ ಡಾಕ್ಯುಮೆಂಟ್ನ ತೊಗೊಂಡೋಗಿ ನೀವು ಪಾರ್ಟಿಸಿಪೇಟ್ ಮಾಡಬೇಕಾಗುತ್ತೆ ಅಥವಾ ಸಬ್ಮಿಟ್ ಮಾಡಬೇಕು ಮತ್ತು ಈ ರೌಂಡಲ್ಲಿ ಯಾರಾದರೂ ಪಾರ್ಟಿಸಿಪೇಟ್ ಮಾಡ್ತಾರೆ ಅಂತ ಹೇಳಿದರೆ ಅವರು ಡಿ ಡಿನ ಮಾಡಿಸಿದರೆ ಅಷ್ಟೇ ಅಥವಾ ಡಿ ಡಿನ ತೊಗೊಂಡ್ಬಂದರೆ ಅಷ್ಟೇ ಅವರಿಗೆ ಈ ಕೌನ್ಸಿಲಲ್ಲಿ ಕನ್ಸಿಡರ್ ಮಾಡ್ತಾರೆ ಇಲ್ಲ ಅಂತ ಹೇಳಿದರೆ ಯಾರಾದರೂ ಫೀನೇ ಪೇ ಮಾಡಲ್ಲ ಅಥವಾ ಡಿ ಡಿನ ಮಾಡಿಸಿಲ್ಲ ಅಂತ ಹೇಳಿದರೆ ಅವರಿಗೆ ಇದರಲ್ಲಿ ಕನ್ಸಿಡರ್ ಮಾಡಲ್ಲ ಮತ್ತು ಹಾಗೆಯೇ ಇನ್ನು ಬೇರೆ ಇನ್ಸ್ಟ್ರಕ್ಷನ್ ಕೂಡ ಕೊಟ್ಟಿದ್ದಾರೆ ಸೊ ಇದನ್ನು ಕೂಡ ನೀವು ನೋಡ್ಕೋಬೋದು ಮತ್ತು ಹಾಗೆಯೇ ಇವಾಗ ಕೆಲವರಿಗೆ ಡೌಟ್ ಇರ್ಬೋದು ಸೊ ಕ್ಯಾಶುವಲ್ ರೌಂಡ್ ಅಥವಾ ಮಾಪ್ ಆಫ್ ರೌಂಡ್ ಆನ್ಲೈನ್ ಇರುತ್ತೆ ಅಥವಾ ಆಫ್ಲೈನ್ ಅಂತ ಸೊ ಇದು ಇಂಜಿನಿಯರಿಂಗ್ ಅಥವಾ ಆರ್ಕಿಟೆಕ್ಚರ್ ಕೋರ್ಸ್ಗೆ ಇರುತ್ತೆ ಸೊ ಇದರಲ್ಲಿ ಬೇರೆ ಬೇರೆ ಇರುತ್ತೆ ಸೊ ಇಂಜಿನಿಯರಿಂಗ್ ಅಥವಾ ಆರ್ಕಿಟೆಕ್ಚರ್ ಕೋರ್ಸ್ಗೆ ನಿಮಗೆ ಮಾಪ್ ಆಫ್ ರೌಂಡ್ ಕೌನ್ಸಿಲಿಂಗ್ ಆನ್ಲೈನ್ ಇರುತ್ತೆ ಆನ್ಲೈನ್ ಮೋಡಲ್ಲಿ ಇರುತ್ತೆ ಬಟ್ ಅಗ್ರಿಕಲ್ಚರ್ಗೆ ನಿಮಗೆ ಆಫ್ಲೈನ್ ಮೋಡಲ್ಲಿ ಇರುತ್ತೆ ಸೊ ಅಗ್ರಿಕಲ್ಚರ್ ರೌಂಡ್ ಬಗ್ಗೆ ನಾವು ಸಪ್ರೇಟಾಗಿ ವಿಡಿಯೋ ಮಾಡಿ ಆಮೇಲೆ ನೋಡೋಣ ಬಟ್ ಇವಾಗ ನೀವು ಅಷ್ಟೇ ತಿಳ್ಕೊಳ್ಳಿ ಇಂಜಿನಿಯರಿಂಗ್ ಮತ್ತು ಆಗ್ರಿಟೈಸರ್ ಕೋರ್ಸ್ ಅಷ್ಟೇ ತಿಳ್ಕೊಳ್ಳಿ ಸೊ ಈ ಕೌನ್ಸಿಲಿಂಗ್ ನಿಮಗೆ ಆನ್ಲೈನ್ ಇರುತ್ತೆ ಮತ್ತು ನೀವು ಇವಾಗ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಂತ ಹೇಳಿದರೆ ನೀವು ಹೊಸದಾಗಿ ಆಪ್ಷನ್ ಎಂಟ್ರಿನ ಮಾಡಬೇಕಾಗುತ್ತೆ ಸೊ ಇವಾಗ ಈ ಕೌನ್ಸಿಲಿಂಗ್ನ ಯಾಕೆ ಅಂತ ಅಂತೇಳಿದರೆ ಇದುವರೆಗೆ ಎಲ್ಲ ಕೌನ್ಸಿಲಿಂಗ್ ಮುಗಿದು ಯಾವುದಾದ್ರೂ ಸೀಟ್ ಉಳ್ಕೊಂಡಿದ್ರೆ ಅದನ್ನು ಫಿಲಪ್ ಮಾಡ್ಕೊಳ್ಳೋಕ್ಕೋಸ್ಕರ ಮಾಡ್ಕೊಳ್ಳೋಕೋಸ್ಕರ ಈ ಕೌನ್ಸಿಲಿಂಗ್ನ ನಡೆಸ್ತಾರೆ ಸೊ ಮೇ ಬಿ ಈ ವರ್ಷ ಕೂಡ ಸ್ವಲ್ಪ ಕಾಲೇಜಸ್ ಸ್ವಲ್ಪ ಸೀಟ್ಸ್ ಉಳ್ಕೊಂಡು ಉಳ್ಕೋಬಹುದು ಯಾಕಂತ ಹೇಳಿದ್ರೆ ನೀಟ್ ಕ್ಯಾಂಡಿಡೇಟ್ಗೆ ಯಾವುದಾದ್ರೂ ಸೀಟ್ ಅಲೋಟ್ ಆಗಿದ್ದರೆ ಅವರು ಕ್ಯಾನ್ಸಲ್ ಮಾಡ್ಕೋತಾರೆ ಮತ್ತು ಬೇರೆ ವಿದ್ಯಾರ್ಥಿಗಳು ಕೂಡ ಸೀಟನ್ನ ಕ್ಯಾನ್ಸಲ್ ಮಾಡ್ಕೊತಾರೆ ಸೊ ಹಾಗಾಗಿ ಜಾಸ್ತಿ ಸೀಟ್ಸ್ ಉಳ್ಕೊಳ್ತವೆ ಸೊ ಅದಕ್ಕೋಸ್ಕರ ಆ ಸೀಟ್ನ ಮಾಪ್ ಅಪ್ ಮಾಪನ್ನ ನಡೆಸ್ತಾರೆ ಸೊ ಹಾಗಾದ್ರೆ ಇವಾಗ ಈ ಕೌನ್ಸಿಲಿಂಗ್ ಯಾವ ಥರ ಇರುತ್ತೆ ಮತ್ತೆ ಏನು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಮತ್ತೆ ಯಾರು ಇದಕ್ಕೆ ಎಲಿಜಿಬಲ್ ಇರ್ತಾರೆ ಅಂತ ನೋಡ್ಕೋಬೇಕಾದ್ರೆ ಸೊ ಇದರಲ್ಲಿ ಫಸ್ಟ್ ಬಂದ್ಬಿಟ್ಟು ಇವಾಗ ಯಾರಾದರೂ ಕ್ಯಾಂಡಿಡೇಟ್ ಕಾಲೇಜಲ್ಲಿ ಅಡ್ಮಿಷನ್ನ ತಗೊಂಡಿದ್ರೆ ಅವರು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಕ್ಕೆ ಎಲಿಜಿಬಲ್ ಇರೋದಿಲ್ಲ ಆದಮೇಲೆ ಕೆ ಸಿ ಟಿ ಸೆಕೆಂಡ್ ಸ್ಟ್ಯಾಂಡರ್ಡ್ ರೌಂಡಲ್ಲಿ ಕೂಡ ಯಾವುದಾದ್ರು ಸೀಟ್ ಅಲೋಟ್ ಆಗಿ ಅವರು ಅಡ್ಮಿಷನ್ ಮಾಡಿಕೊಂಡು ಕೂಡ ಅವರು ಈ ಅಲ್ಲಿ ಪಾರ್ಟಿಸಿಪೇಟ್ ಮಾಡಕ್ಕೆ ಎಲಿಜಿಬಲ್ ಇರೋದಿಲ್ಲ ಅದಾದ ಮೇಲೆ ನೆಕ್ಸ್ಟಾಗಿ ಬಂದು ಕೆ ಸಿ ಟಿ ಇಂಜಿನಿಯರಿಂಗ್ ಅಥವಾ ಆರ್ಕಿಟೆಕ್ಚರ್ ಕೋರ್ಸಲ್ಲಿ ಯಾವುದಾದ್ರು ರ್ಯಾಂಕ್ನ ಪಡೆದಿದ್ರು ಕೂಡ ಅವರಿಗೆ ಇದುವರೆಗೆ ಯಾವುದೇ ಅಲ್ಲಿ ಯಾವುದೇ ರೌಂಡಲ್ಲಿ ಸೀಟ್ ಅಲೌಟ್ ಆಗಿಲ್ಲ ಅಂತ ಹೇಳಿದ್ರೆ ಮತ್ತೆ ಇದುವರೆಗೆ ಯಾರಿಗಾದ್ರು ಸೀಟ್ ಅಲೌಟ್ ಆಗಿದ್ದರೂ ಕೂಡ ಅವರು ಇದುವರೆಗೆ ನ ಕ್ಯಾನ್ಸಲ್ ಮಾಡ್ಕೊಂಡಿದ್ರೆ ಅವರು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು ಅಂದರೆ ಯಾರಿಗಾದ್ರು ಸೀಟ್ ಅಲೌಟ್ ಆಗಿಲ್ಲ ಅಂದರೆ ಮತ್ತೆ ಇವಾಗ ಯಾರಿಗಾದ್ರು ಸೀಟ್ ಅಲೌಟ್ ಆಗಿದ್ರೂ ಕೂಡ ಕ್ಯಾನ್ಸಲ್ ಮಾಡಿಕೊಂಡ್ರೆ ಅವರು ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು ಅದಾದಮೇಲೆ ಯಾರಾದ್ರೂ ಇದ್ರು ಸಪ್ಲಿಮೆಂಟ್ರಿ ಎಕ್ಸಾಮ್ ಬರೆದು ಕೆ ಸಿ ಟಿಲಿ ರ್ಯಾಂಕ್ನ ಪಡೆದು ಇದುವರೆಗೆ ಅವರಿಗೆ ಯಾವುದೇ ಸೀಟ್ ಒಲೆಟ್ ಆಗಿಲ್ಲ ಅಂದರೆ ಅವರು ಕೂಡ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು ಆಮೇಲೆ ಇದರಲ್ಲಿ ಯಾರಾದರೂ ಪಾರ್ಟಿಸಿಪೇಟ್ ಮಾಡ್ತಾರೆ ಅಂತ ಹೇಳಿದ್ರೆ ಅವರು ಹೊಸದಾಗಿ ಆಪ್ಷನ್ ಎಂಟ್ರನ್ನ ಮಾಡಬೇಕಾಗುತ್ತೆ ಇದಕ್ಕಿಂತ ಮುಂಚೆ ಮಾಡಿರೋ ಆಪ್ಷನ್ಸ್ನ ಕನ್ಸಿಡರ್ ಮಾಡಲ್ಲ ಸೊ ಈ ರೌಂಡಲ್ಲಿ ನೀವು ಸಪ್ರೇಟಾಗಿ ಹೊಸದಾಗಿ ಆಪ್ಷನ್ ಎಂಟ್ರಿನ ಮಾಡಬೇಕು ಮತ್ತು ಈ ಮಾಪೌಂಡ್ ಕೋಶ್ಲಾಂಕ್ ತಕ್ಕಂತೆ ನಿಮಗೆ ಇನ್ಫಾರ್ಮೇಷನ್ ಅಲ್ಲಿ ಕೂಡ ಬೇರೆ ಇನ್ಸ್ಟ್ರಕ್ಷನ್ನ ಕೊಟ್ಟಿರಬಹುದು ಸೊ ನಿಮಗೆ ಆ ಇನ್ಫಾರ್ಮೇಷನ್ ಸಿಕ್ಕರೆ ನೀವು ಅದರಲ್ಲಿ ಕೂಡ ನೀವು ಹೆಚ್ಚಿಗೆ ಇನ್ಫಾರ್ಮೇಷನ್ ಬೇಕಿದ್ರೆ ಅಲ್ಲಿ ಕೂಡ ನೀವು ನೋಡ್ಕೋಬೋದು ಸೊ ಇವಾಗ ನಿಮಗೆ ಇಷ್ಟೇ ಇನ್ಫಾರ್ಮೇಷನ್ ಗೊತ್ತಿಲ್ಲ ಮತ್ತೆ ರೌಂಡ್ ನಡೆದಾಗ ಅದ್ರ ಬಗ್ಗೆ ಜಾಸ್ತಿ ಇನ್ಫಾರ್ಮೇಷನ್ನ ನೋಡ್ಕೊಳ್ಳೋಣ ಇವಾಗ ಈ ಸರ್ ಸಿಗೋಣ ಅದಷ್ಟು ಬನ್ನಿ ಟೇಕ್ ಕೇರ್